उत्तिष्ठ नरशार्दूल कर्तव्यं दैवमार्गिकम् उत्तिष्ठोत्तिष्ठ गोविंद उत्तिष्ठ गरुडध्वज उत्तिष्ठ कमलाकांत त्रैलोक्यं ಜಗದೀಶ್ವರಿ ಕಷ್ಟದಲ್ಲಿರುವ ಈ ಭಕ್ತರನ್ನು ಕಾಯುವುದು ನಿನ್ನದು ತಾಯಿ ನಿನ್ನದು ನಿನ್ನ ನೆರಳಲ್ಲಿರುವ ಈ ಭಕ್ತರು ನಿನ್ನ ಮಡಿಲಲ್ಲಿ ಇಟ್ಟುಕೊಂಡು ನೀನೇ ಕಾಪಾಡಬೇಕು ತಾಯಿ ನೀನೇ ಕಾಪಾಡಬೇಕು ನೀ ಬೆಳೆದು ನಿಂತ ಈ ಭಕ್ತರನ್ನು ನಿನ್ನ ಉದರದಲ್ಲಿ ಇಟ್ಟುಕೊಂಡು ಕಾಪಾಡಬೇಕು ತಾಯಿ ನೀನೇ ಕಾಪಾಡಬೇಕು ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವುದು ಇಷ್ಟೇ ತಾಯಿ
ವಯಸ್ಸಾದ ನನ್ನ ತಂದೆ ಸಾಕಷ್ಟು ತನ್ನ ಜೀವನವನ್ನೇ ಈ ಭೂತಾಯಿಗೆ ಮುಡಿಪಾಗಿಟ್ಟಿದ್ದಾರೆ. ಈ ಮನೆಗೋಸ್ಕರ ದುಡಿಯುತ್ತಿರುವ ನನ್ನ ರಮೇಶಣ್ಣ, ನನ್ನ ಸಣ್ಣ ನನ್ನನಾದ ಸತೀಶಣ್ಣ ಪದವಿದಾರನಾಗಿದ್ದಾನೆ. ಯಾವ ಬಿರುಗಾಳಿಯೂ ತಾಗದಂತೆ ಅವರನ್ನು ಕೈ ಹಿಡಿದು ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು ಭುವನೇಶ್ವರಿ ದೇವಿ. ಮಗಳೇ ಸವಿತಾ, ಇನ್ನು ನಿನ್ನ ಪೂಜೆ ಮುಗಿದಿಲ್ವೇನಮ್ಮ? ಆಯ್ತಪ್ಪ, ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಅಪ್ಪ, ಹೊಲಕ್ಕೆ ಹೋದ ರಮೇಶನ್ನ ಇನ್ನೂ ಬರಲಿಲ್ವೇನಪ್ಪ? ಹೌದಮ್ಮ, ಅದ್ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ಅವನೊಬ್ಬ ನಮಗೆ ಬಂಗಾರದಂತ ಮಗ ಸಿಕ್ಕಿದ್ದಾನಮ್ಮ, ಬಂಗಾರದಂತ ಮಗ ಸಿಕ್ಕಿದ್ದಾನೆ. ಹೌದಪ್ಪ, ನಿಜವಾಗ್ಲೂ ನಾವು ಪುಣ್ಯವರಂತ ಕಾಣುತ್ತೆ. ಯಾಕಂದ್ರೆ ಅಂತ ಅಣ್ಣನನ್ನು ಪಡೆಯಲು ನಾವೇ ಪುಣ್ಯವಂತರು. ಯಾರಿಗೆ ಅಕ್ಕಣ್ಣ? ನಿನಗೆ ಮೊದಲು ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ನೀವು ತಾಯಿ, ನೀನು 100 ವರ್ಷ ಸುಖವಾಗಿ ಬಾಳು. ರಮೇಶ, ನಮ್ಮ ಮನೆಯಲ್ಲಿ ಸುಖ ಸಂತೋಷ ಹೀಗೆ ಇರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತೇನಪ್ಪ, ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಅಣ್ಣ, 1000 ಜನ್ಮ ತಾಳಿದ್ರು ಕೂಡ ನಿನ್ನ ತಂಗಿಯಾಗಿ ಹುಟ್ಟಿ ಬಂದ್ರೆ ಅಷ್ಟೇ ಸಾಕು ನನಗೆ. ಅಪ್ಪ, ಅದು ಎಷ್ಟು ಪ್ರೀತಿನಪ್ಪ ಈ ಅನಾಥನ ಮೇಲೆ. ಯಾವುದೋ ಕುಡಿಯಲ್ಲಿ ಮೂಲಿನ ಬಿದ್ದು ಬಿಸಾಕಿದ ಕೂಸಿಗೆ ಮರಳಿ ಜನ್ಮ ಕೊಟ್ಟ ದೇವರಪ್ಪ ನೀವು. ಈ ನಿಮರಣವನ್ನು 10 ಜನ್ಮ ಎತ್ತಿ ಬಂದರು ಸಾಧ್ಯವಿಲ್ಲಪ್ಪ. ರಮೇಶ, ಇನ್ನೊಂದು ಬಾರಿ ಇಂಥ ಮಾತನ್ನು ಮಾತನಾಡಿದರೆ ನನ್ನ ಮೇಲೆ ಆಣೆ ಆದಿತ್ತು. ಹೌದಪ್ಪ, ನಿಜವಾಗಲು ನೀನು ಹಾದಿಯಲ್ಲಿ ಸಿಕ್ಕ ಕೂಸಲ್ಲಪ್ಪ, ನನಗೆ ಬಂಗಾರದಂತ ಮಗ ಸಿಕ್ಕಿದ್ದೀಯಪ್ಪ, ಬಂಗಾರದಂತ ಮಗ ಸಿಕ್ಕಿದ್ದೀಯ. ಅದು ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲಪ್ಪ ರಮೇಶ, ನನಗೆ ಗೊತ್ತಿಲ್ಲ. ಆ ದೇವಿಯ ಸಾಕ್ಷಿಯಾಗಿ ಹೇಳುತ್ತೇನೆ, ನೀನು ನಮ್ಮ ಮನೆಗೆ ಬಂದಾಗಿನಿಂದ ನಮ್ಮ ಮನೆಯ ಚಿತ್ರವೇ ಬದಲಾಗಿ ಬಿಟ್ಟಿದೆ. ನೀನು ನಿನ್ನ ಸ್ವಂತ ತಮ್ಮನಿಗಿಂತ ಸತೀಶನಿಗೆ ನಿನ್ನ ಜೀವನವನ್ನೇ ತೇದು ತೇದು ಸಾಲಿಯನ್ನು ಕಲಿಸುತ್ತಿರುವೆ. ಅಪ್ಪ, ಅದು ನನ್ನ ಕರ್ತವ್ಯ ಅಪ್ಪ. ಎಲ್ಲರೂ ನೋಡುವ ಹಾಗೆ ನನ್ನ ತಮ್ಮ ದೊಡ್ಡ ಸಾಹೇಬ ಆಗಬೇಕು. ಅವನಿಗೆ ಎಷ್ಟೇ ಹಣ ಖರ್ಚಾದ್ರೂ ಸರಿ, ನನ್ನ ಪ್ರಾಣ ಒತ್ತಿ ಇಟ್ಟಾದ್ರೂ ಅವನಿಗೆ ಓದಿಸುತ್ತೇನೆ. ಹೌದಪ್ಪ, ನೀನು ಓದಿಸುವುದು ನಾನು ಬೇಡಂತ ಹೇಳುತ್ತಿಲ್ಲ. ಬಂದ ಹಣವನ್ನೆಲ್ಲ ಅವನಿಗೆ ದಾನವನ್ನು ಮಾಡಿ ಅವನಿಗೆ ಸಾಲಿ ಕಲಿಸುತ್ತಾ ಹೋದರೆ ಮುಂದೆ ನಿನ್ನ ಗತಿ ಏನು? ರಮೇಶ, ಇದೇ ಸಂತೋಷದ ಸಾಗರದಲ್ಲಿ ಒಂದು ಹಾಡಿ ನಾವೆಲ್ಲರೂ ಹಾಡಿ ಕುಣಿಯನವೇ? ಹಾಗಯ್ಯಪ್ಪ. ಚಿಕ್ಕಿ 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 ತಾರೆಗಳ ನೋಡವೆ, ಪ್ರೀತಿ ಹೈ ಹೈ ಭೂಮಿಯಲ್ಲಿ ಕೈ ಕಸಿರವುವವೆ. ಇದು
ಅಪ್ಪ ಹತ್ತೆ ಹಣ 10000 ಬಂದಿದೆ ಮೊದಲೇ ಹಣ ತೆಗೆದುಕೊಂಡು ಹೋಗಿ ಆ ದುಷ್ಟ ದಂಡರಾಜನ ಹಣ ಕೊಟ್ಟು ನಮ್ಮ ಹೊಲದ ಆಸ್ತಿ ಪತ್ರ ಇಸ್ಕೊಂಡು ಬನ್ನಿ ಅಪ್ಪ ತೆಗೆದುಕೊಳ್ಳಿ ಅಪ್ಪ 10000 ಹಣವನ್ನು ಆಯ್ತಪ್ಪ 10000 ಹಣದಿಂದ ಶ್ರೀಮಂತರ ಸಾಲವನ್ನು ಕೊಟ್ಟವರ ಸಾಲದಿಂದ ಋಣಮುಕ್ತರಾಗೋಣಪ್ಪ ಇನ್ನು ಮುಂದೆ ಯಾವತ್ತೂ ಅವರ ಜೊತೆ ಸಾಲವನ್ನು ಮಾಡುವುದು ಬೇಡ ಏಕೆಂದರೆ ಶ್ರೀಮಂತರ ಜೊತೆ ಸಾಲವನ್ನು ಮಾಡುವುದು ಪದರದಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಬದುಕಿದಂತಾಗುತ್ತದೆ ಹೌದಣ್ಣ ಅಂತ ದುಷ್ಟ ಜನರಿಂದ ದೂರ ಇರುವುದೇ ಒಳ್ಳೆಯದು ಹೌದಮ್ಮ ನಾನು ಬಯಸಿದ್ದುವದೇ ಆ ದುಷ್ಟ ದಂಡರಾಜನ ಹಣ ಕೊಟ್ಟ ಮೇಲೆ ನೋಡು ಆ ಶ್ರೀಮಂತರ ಅಟ್ಟಹಾಸವನ್ನು ನಾನೇ ಅಪ್ಪ ಏಕೆ ಅವ್ರಿಗೊಂದು ಪತ್ರ ಬಂದಿದೆ ರಮೇಶ ಈ ಪೋಸ್ಟ್ ಏನಿದೆ ಅಂತ ನೋಡು ಓದಿ ಹೇಳಪ್ಪ ಮತ್ಯಾರ್ದನ ಸತೀಶ್ ಅಣ್ಣಂದೇ ಇರಬೇಕು ಹಣ ಕಳಿಸುವಂತ ಅವನಿಗೇನು ಗೊತ್ತು ಹಣದ ತೊಂದರೆ ಹಾಗೆಲ್ಲ ಅನ್ನಬಾರದಮ್ಮ ಅವನು ನನ್ನ ತಮ್ಮ ಅವನು ಓದಿದರೆ ಅಷ್ಟೇ ಸಾಕು ಹಾ ನೋಡಮ್ಮ ಏನು ಬರ್ತಿದ್ದಾನೆ ಅಂತ ಪೂಜೆ ತಂದೆಯವರಿಗೆ ಬೆಂಗಳೂರಿನಿಂದ ಸತೀಶ್ ಹೇಳುವುದೇನೆಂದರೆ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಪರೀಕ್ಷೆ ಕೂಡ ತುಂಬ ಪಾಸ್ ಮಾಡಿದ್ದೇನೆ ಆದರೆ ನಾನೀಗ 10000 ಹಣ ಬೇಕಾಗಿದೆ ಬೇಗ ಕಳಿಸಿ ಇಂತಿ ನಿಮ್ಮ ಸತೀಶ್ ಅಂತ ಅಪ್ಪ ಅದೇನೇ ಆಗಲಿ ಶ್ರೀಮಂತರಿಗೆ ಕೈ ಮುಗಿದು ಕೇಳಿದರಾಯಿತು ಮೊದಲು ತಮ್ಮನಿಗೆ ಹಣ ಕಳಿಸೋದು ಒಳ್ಳೆಯದು ನಿಲ್ಲಣ್ಣ ನಾವೆಂದರೆ ಆ ಶ್ರೀಮಂತರು ಮೊದಲೇ ಕೆಂಡ ಕಾರುತ್ತಾರೆ ಅಂಥದ್ರಲ್ಲಿ ಹಣವನ್ನು ಕೇಳಲು ಹೋದರೆ ಹೊಲವನ್ನೇ ನುಂಗುತ್ತಾರಣ್ಣ ಹೊಲವನ್ನೇ ನುಂಗುತ್ತಾರೆ ಅವರು ಹಾಗೆಲ್ಲ ಅನ್ನಬಾರ್ದಮ್ಮ ತಂಗಿ ಅವನು ನನ್ನ ತಮ್ಮ ಹಾಗಲ್ಲೋ ರಮೇಶ ನಾವು ಅವರ ಸಾಲವನ್ನು ಕೊಡದಿದ್ದರೆ ನನ್ನ ಮನೆತನವೆಂದರೆ ಮೊದಲೇ ಅವರು ನನ್ನ ಮೇಲೆ ಕೆಂಡ ಕಾರುತ್ತಾರೆ ಅಂಥದರಲ್ಲಿ ಅವರ ಸಾಲವನ್ನು ನಾವು ಇಟ್ಟುಕೊಂಡು ಈ ಊರಿನಲ್ಲಿ ಬಾಳೆ ಮಾಡುವುದು ತುಂಬ ಕಷ್ಟವಾಗುತ್ತದಪ್ಪ ಅದಕ್ಕಾಗಿ ಏನೇ ಆಗಲಿ ಅವರ ಸಾಲವನ್ನು ಕೊಟ್ಟು ನಾವು ನೆಮ್ಮದಿಯಾಗಿ ಜೀವನ ನಡೆಸೋಣ ಇದಕ್ಕೆ ಏನಂತೀಯ ರಮೇಶ ಬೇಡಪ್ಪ ಇಲ್ಲಿವರೆಗೆ ಕಲಿಸಿದ ವಿದ್ಯೆ ಹಾಳಾಗುತ್ತೆ ತಮ್ಮನಿಗೆ ಹಣ ಕೊಡೋದು ಒಳ್ಳೆಯದು ರಮೇಶ ಎಂತ ಹುಚ್ಚಪ್ಪ ನಿನ್ನ ತಮ್ಮನ ಮೇಲೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವನು ನೀನು ಪ್ರೀತಿಸುತ್ತಿರುವೆಯಲ್ಲ ನಾಳೆ ಸಾಲಿಯನ್ನು ಕಲಿತು ದೊಡ್ಡವನಾಗಿ ಸಾಹೇಬನಾಗಿ ನಮ್ಮ ಊರಿಗೆ ಬಂದ ಮೇಲೆ ನಿನ್ನನ್ನು ನೋಡಿಕೊಳ್ಳದಿದ್ದರೆ ಹೇಗಪ್ಪ ಬಂದ ಹಣವನ್ನೆಲ್ಲ ಅವನಿಗೆ ನೀನು ದಾನ ಮಾಡಿ ಸಾಲಿ ಕಲಿಸುತ್ತಿರುವೆ ಇಂದಲ್ಲ ನಾಳೆ ನಮ್ಮ ಊರಿಗೆ ಬಂದು ನೀನು ಯಾರು ಎಂದು ಕೇಳಿದರೆ ಹೇಗೋ ರಮೇಶ ಹೇಗೋ ಆಯ್ತು ನೀ ಹೇಗೆ ಹೇಳ್ತೀಯ ಹಾಗೆ ಆಗಲಿ ಮಾಡ್ತೀನ್ರಿಪ್ಪ ಎಲ್ಲರಿಗಿ ನಮಸ್ಕಾರ ತಪ್ಪು ತಿಳ್ಕೊಬೇಡ್ರಿ ಏನೋ ಶಿವಪ್ಪ ಬಹಳ ವಿಚಾರ ಮಾಡಕತ್ತೀ ಮಗಳ ಮದುವೆ ಏನಾರ ಎಬ್ಬಿಸಿಯೋ ಮತ್ತೆ ಹಾಗೇನಿಲ್ಲ ಸೆಟ್ರೆ ನಿಮ್ಮ ಸಾಹುಕಾರರ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ದೇವೆ ನಿಮ್ಮ ಸಾಹುಕಾರರ ಹತ್ತಿರ ಸಾಲವನ್ನು ಇಸಿದುಕೊಂಡು ಬಂದು ತುಂಬ ವರ್ಷಗಳಾಯಿತು ಅದಕ್ಕಾಗಿ ಅವರ ಸಾಲದ ಬಗ್ಗೆ ವಿಚಾರ ಮಾಡ್ತಾ ನಿಂತಿದ್ದೇವೆ ಹಾನು ತಮ್ಮ ವಿಚಾರ ಮಾಡತ್ತಿದ್ದುದು ಒಳ್ಳೇದಾತು ಶಿವಪ್ಪ ಅದ ನಮ್ಮ ಸಾಹುಕಾರರು ಧರ್ಮರಾಜರು ಅವ್ರೇನೋ ನಿನಗೊಂದು 10000 ರೂಪಾಯಿ ಹಣ ಕೊಟ್ಟಿದ್ರತ್ತಮ್ಮ ಬಡ್ಡಿ ಗಂಟ ಕೂಡಿ 17000 ಆಗೈತೆ ನೋಡ್ಲತ್ತಮ್ಮ ಅದ ಸಟ್ಟಿ ನಾ ಏನು ಹೇಳುತ್ತಿರುವೆ ಅವರ ಹತ್ತಿರ ನಾನು ಇಸಿದುಕೊಂಡು ಬಂದಿರುವುದು 10000 ಅಂದಿನಿಂದ ಇಂದಿನವರೆಗೂ ನಾನು ಅವರ ಬಡ್ಡಿಯನ್ನು ಕಟ್ಟುತ್ತಾ ಬಂದಿರುವೆ ಹೋದೆ ತಿಂಗಳ ಇದೇ ವರ್ಷದ ಬಡ್ಡಿಯನ್ನು ಕಟ್ಟಿರುವೆ ಆದರೆ ನೀನು ಹೇಳುತ್ತಿರುವುದು 17000 ಏನು ಮಾಡಲಿ ಸೆಟ್ರೆ ನೀವು ಹೇಳುತ್ತಿರುವುದು ತಪ್ಪು ಅಂತ ಅನಿಸ್ತಾ ಇದೆ ಸೆಟ್ರೆ ಹಣದ ಬಡ್ಡಿ ಕೊಟ್ಟು ಇನ್ನು ತಿಂಗಳ ಸಾಗಿಸಿಲ್ಲ ಈಗ ಮತ್ತೊಂದು ಹಣ ಕೇಳಿದರೆ ತಂದು ಕೊಡುವರದು ತಿಳಿದಿದ್ದಾನೇನು ಆ ನಿಮ್ಮ ಸಹಕಾರ ಹಾಗೇನಾದರೂ ತಿಳಿದಿದ್ದರೆ ಅದು ಅವನ ಭ್ರಮೆ ಏ ತಮ್ಮ ರಮೇಶ
ಶ್ರೀಮಂತರು ತಮ್ಮವ್ರ ಶ್ರೀಮಂತರು ಅಂದರೆ ಬಡವರೆಂದರೆ ಸುಲಿದು ತಿನ್ನುವ ದನ ಎಂದು ತಿಳಿದ ನಾನೇನು ನಿಮ್ಮ ಸೊಚ್ಚ ಸಾಹುಕಾರ ಲೇ ತಮ್ಮ ಕ್ವಾಡ್ಲಿ ಹಾಕ್ಲಿ ಕೈಯಾಗ ಇರ್ಲಿ ಕೊಡುದಾದ್ರ ಕೊಡು ಇಲ್ಲ ಅಂದ್ರ ಬರ್ ಕೊಟ್ಟು ಹೊಲ ಬಿಟ್ಟು ಬಿಡು ಸೆಟ್ರಿ ಎಂತ ಮಾತನ್ನು ಮಾತನಾಡುತ್ತಿರುವಿರಿ ಕೇವಲ 10,000ಕ್ಕೆ ಊರ ಮುಂದಿರುವ ನನ್ನ 10,00,000 ಬೆಲೆ ಬಾಳುವ ಹೊಲವನ್ನು ಬೇಡುತ್ತಿರುವೆಲ್ಲ ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ಸೆಟ್ರಿ ನಿಮ್ಮ ಜೊತೆ ಏನು ನಮ್ಮ ಮಾತು ನಾವೇ ಬಂದ ವ್ಯಕ್ತಿಯಾಗಿ ಬರ್ತೇವೆ ಆ ನಿಮ್ಮ ಸಹಕಾರನಿಗೆ ಅಂದ್ರ ಏನು ತಮ್ಮ ನನಗೆ ಕಿಮ್ಮತ್ತ ಇಲ್ಲನ ಅಲ್ಲೋ ಇವತ್ ಯಾಡ್ರಾಗ ಒಂದು ಮಾಡಿಕೊಂಡು ಬಾ ಅಂತೇಳಿ ನಮ್ಮ ಸಾಹುಕಾರ ನನ್ನ ಕಳಿಸ್ಯಾರ ತಮ್ಮ ಹಣ ಒಂದ ಇಲ್ಲ ಅಂದ್ರ ಏನ ಶೆಟ್ರಿ ಮಳೆ ಇಲ್ಲದ ಕಾರಣ ನಮಗೆ ಬೆಳೆ ಬಂದಿಲ್ಲ ಅದಕ್ಕಾಗಿ ನಾನು ಮುಂದೆ ಬರುವ ಬೆಳೆಯಲ್ಲಿ ನಿಮ್ಮ ಸಾಹುಕಾರರ ಸಾಲವನ್ನು ಕೊಟ್ಟು ಋಣಮುಕ್ತನಾಗುತ್ತೇನೆ ದಯವಿಟ್ಟು ಇದೊಂದು ಸಲ ಹೋಗಿ ಹೇಳಿ ನಿಮ್ಮ ಸಾಹುಕಾರರಿಗೆ ಅವನ ಹತ್ತಿರ ಹಣವಿಲ್ಲ ಎಂದು ಅಂದ್ರ ನಮ್ಮ ಸಾಹುಕಾರ ಸಾಲದಕ್ಕಿಂತ ನಿನ್ನ ಮಗನು ಓದ ಹೆಚ್ಚಾತನ ಶಿವಪ್ಪ ನಮ್ಮ ಮನೆಯ ವಿಷಯ ನಿಮಗೆ ಯಾಕೆ ಹೇಳಿದಿವಲ್ಲ ನಾವೇ ಭಟ್ಟಿ ಆಗ್ತೀವ ಅಂತ ಕತ್ತಿಗೆ ಲಸ್ತ ಪೆಟ್ಟೆ ಅನ್ನೋ ಹಾಗೆ ಪದೇ ಪದೇ ಹೇಳಿಸಿಕೊಳ್ಳುವ ಇಂಥವ್ರಿಗೆ ಹೇಗೆ ಗೊತ್ತಾಗಬೇಕಣ್ಣ ಬಡವರ ತೊಂದರೆ ಏನು ಗೊತ್ತಾಗ್ಬೇಕು ಇವರಿಗೆ ಲೇ ತಂಗಿ ನೋಡಾಕ ಚೋಟುದಿಲ್ಲ ನನಗ ಕತ್ತಿ ಅಂದಿಲ್ಲ ನೋಡ ಶಿವಪ್ಪ ನಾ ಎಂತಮ್ಮ ನಿನ್ನ ಮನೆಗೆ ತಾಟ ಹಿಡ್ಕೊಂಡು ಭಿಕ್ಷೆಕ ಬಂದವ ಅಲ್ಲಪ್ಪ ನಮ್ಮ ಸಾಹುಕಾರ ಸಾಲದ ಬಗ್ಗೆನ ಕೇಳಾಕ ಬಂದ ನೀವು ಇಷ್ಟೆಲ್ಲ ನಿನ್ನ ಸೊಕ್ಕಿನ ಮಕ್ಕಳು ಇರುವಾಗ ಸೊಕ್ಕು ಬರಲು ನಾವೇನು ಯಾವ ಶ್ರೀಮಂತರ ಕೈ ಕೆಳಗೆ ತೊತ್ತಿಲ್ಲ ರಾಮ ಪಟ್ಟಿ ದುಡಿದು ಮಕ್ಕಳಾಗಿ ಊಟ ಮಾಡುತ್ತಿದ್ದೇವೆ ಶಾಂತನಾಗು ಸಹೋದರ ಶಾಂತನಾಗು ರಮೇಶ ಶಾಂತನಾಗು ಹೀಗೇಕೆ ಮಾತನಾಡುತ್ತಿರುವೆ ಅಂದ್ರ ನೀ ಏನಂತೀನಿ ತಮ್ಮ ರಮೇಶ ನೀ ನೋಡಿರ ನಾಯಿ ಅಂತಿ ತಂಗಿ ನೋಡಿರ ಕತ್ತಿ ಅಂತಾಳು ಅಂದ್ರ ನನಗ ಕಿಮ್ಮತ್ತ ಇಲ್ಲ ಹಲ್ಲೋ ತಮ್ಮ ನನ್ನೇನು ಸಾಹುಕಾರ ಮಣಿ ಅನ್ನ ತಿನ್ನು ನಾಯಿನ ಮಾಡಿರಿ ನೀಬ್ರು ಕೂಡಿ ನೋಡಿ ಶಿವಪ್ಪ ನನಗ ಅವಮಾನ ಆದ ಈ ಮನ್ಯಾಗ ನಾ ಒಂದು ಕ್ಷಣನಿಲ್ಲ ಇಲ್ಲ ನಾ ಎಡಗಾಲ ಚಪ್ಪಲಿ ಬಿಡು ಮನುಷ್ಯ ಅಲ್ಲೋ ನನಗ ಕಿಮ್ಮತ್ತಿಲ್ಲಲಿ ಹೋಗ್ರಿ ಹೋಗ್ರಿ ಈ ಶೆಟ್ಟಿ ಮನಸ್ಸು ಮಾಡಿದ್ರ ಶಿವಪ್ಪ ನಿನ್ನ ಮನೆಗೆ ನೀನ ಬೆಂಕಿ ಇಟ್ಟುಕೊಂಡಂಗು ಇನ್ನು ಮುಂದೆ ನೋಡು ಶಿವಪ್ಪ ನಾಟಕಾಣ ಬರ್ತಾನೆ ತಮ್ಮ ನಾಯನ್ನ ಹಾಗೆನ್ನ ಬೇಡಿ ಶೆಟ್ರಿ ತಿಳಿಯದೆ ಸಣ್ಣ ಹುಡುಗರು ಏನೋ ತಪ್ಪು ಮಾತನಾಡಿಬಿಟ್ಟಿವೆ ಇದನ್ನು ಕ್ಷಮಿಸಿ ನಮ್ಮನ್ನು ಕ್ಷಮಿಸಿಬಿಡ್ರಿ ಶಿವಪ್ಪ ಲಾಲಿ ಹಾಡು ಮಕ್ಕಳೆಲ್ಲರೂ ಲವ್ ಲವ್ ಅನ್ನೋ ಟಾಯಮಣ್ಯಾಗ ನಿನ್ನ ಮಕ್ಕಳು ಸಣ್ಣವರು ಶಿವಪ್ಪ ತಮ್ಮ ದೂರ ಸರದ್ ನಿಂದ್ರು ಕಚ್ಚಿ ಸೈಲಾಗೈತಿ ತಮ್ಮ ನನಗ ಅವಮಾನ ನೀ ಮನ್ಯಾಗ ನಾ ಒಂದು ಕ್ಷಣ ನಿಲ್ಲಂಗಿಲ್ಲ ಶಿವಪ್ಪ ನಾ ಬರ್ತಾನೆ ತಮ್ಮ ಎನ್ನ ಹೋಗ್ರಿ ಹೋಗ್ರಿ ನಿಮ್ಮತ್ತ ಕೊಟ್ಟು ಬದ್ರಿಗೆ ಹೆದರ್ಬೇಕಂಟು ನಾನಲ್ಲ ಅದೇ ನಾನು ನೋಡೇ ಬರ್ತಾನೆ ರಮೇಶ ದೊಡ್ಡವರಿಗೆ ಹಾಗೆಲ್ಲ ಮಾತನಾಡಬಾರದಪ್ಪ ಏ ತಮ್ಮ ರಮೇಶ ನಾನು ಮಲ್ಲಪ್ಪ ಶೆಟ್ಟು ತಮ್ಮ ಹಿಂದೇನು ಕಿತ್ತೂರು ಸಂಸ್ಥಾನ ದೇಗ್ಲು ಹಚ್ಚಿದ ಮಲ್ಲಪ್ಪ ಶೆಟ್ಟಿ ಅದ ನೋಡ್ತಮ್ಮ ಅವು ನನಗೇನು ದೂರಿ ನಾವು ಅಲ್ಲೋ ಕಾಸ ನಮ್ಮ ಆಯಿ ಚಿಗವನ ಆಯಿ ತಂಗಿ ಮೊಮ್ಮಗನ ಕಾಸ ನಮ್ಮ ದೊಡ್ಡಪ್ಪನ ಮಗನು ಅಂದ್ರ ನಾವು ಗಾಣಿದ್ದಂಗ ಅವು ನನಗೆ ತಮ್ಮಿದ್ದಂಗ
ನಾ ಬರ್ಲಿ ಆತಮ್ಮ ಬರ್ತೇನೆ ಪಣ ಏನ ರಮೇಶ ದೊಡ್ಡವರ ಜೊತೆ ಸರಸವಾಡುವುದು ತಪ್ಪು ತಪ್ಪ ಹಾಗೆಲ್ಲ ಮಾತನಾಡ ಬರೆದಿತ್ತು ಅವ್ರ ಜೊತೆ ಈ ಕದನ ಮಾಡಿದ್ದಕ್ಕಾಗಿ ಇನ್ನು ಮುಂದೆ ಏನು ಕಾದಿದೆಯೋ ಏನೋ ಎಂತದಕ್ಕೆ ಹೆದರಿದರೆ ಊರ ಬಿಟ್ಟು ಹೋಗಬೇಕಾಗುತ್ತದೆ ಅಪ್ಪ ನಾನಿದ್ದೇನೆ ಹೆದರಬೇಡಪ್ಪ ಈ ಕಲಿಯುಗದ ಜನ ಜೊಟ್ಟು ಹಿಡಿಯುತ್ತಾರೆ ಎತ್ತರ ಕಾಲು ಹಿಡಿಯುತ್ತಾರೆ ಹೆದರಬೇಡಪ್ಪ ನಾನಿದ್ದೇನೆ ಆಯ್ತಪ್ಪ ರಮೇಶ ಆಯ್ತು ನೀ ಹೇಳಿದ ಹಾಗೆ ಎಲ್ಲ ಒಳ್ಳೆಯದಾಯಿತು ಇನ್ನು ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೋಗೋಣವೇ